ನಾನು ಕಾಂಗ್ರೆಸ್ ನ ನಾಯಕರಿಗೆ ಹೇಳ್ತೀನಿ ಯಾವ ಅಗಲ ದೊರಡೆ ಮಾಡ್ಕೊಂಡು ಹೊರಟಿದ್ದೀರಿ ಆ ಅಗಲ ದೊರಡೆ ನಿಲ್ಲಿಸಿ ಇನ್ನು ಸಮಯ ಇದೆ ಅದಕ್ಕೆ ಒಂದೇ ತಿಂಗಳಿಗೆ ಇಂತ ಅಗಲ ದೊರಡೆ ಮಾಡ್ಕೊಂಡು ಬೀದಿಲ್ ಚರ್ಚೆ ಮಾಡ್ತಾ ಇದ್ದಾರೆ ಜನ ಬೀದಿಲ್ ಚರ್ಚೆ ಮಾಡ್ತಾ ಇದ್ದಾರೆ ಏನು ನಡೆಯುತ್ತಿದೆ ಅಂತ ಹೇಳಿ ಯಾವ ರೀತಿ ವರ್ಗಾವಣೆ ದಂದೆಗೆ ಹಣ ನಿಗದಿ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ನಿಮ್ಮ ಕೈಯಲ್ಲಿ ತಾಕತ್ತಿಲ್ಲ ದಾಖಲೆ ಕೊಡಲಿಕ್ಕೆ ಕುಮಾರಸ್ವಾಮಿಗೆ ಜನತಾದಳಕ್ಕೆ ಇನ್ನು ಸ್ವಲ್ಪ ತಾಕತ್ತು ಇಟ್ಕೊಂಡಿದ್ದೀವಿ ದಾಖಲೆ ಬಿಡುಗಡೆ ಮಾಡೋದಕ್ಕೆ ಟೈಮ್ ಬರುತ್ತೆ ಅವರ ಆಸೆ ಏನಾಗೆ ಆಸೆ ಇಲಾಖೆಯಲ್ಲಿ ಯಾವ ಒಂದು ಮಂತ್ರಿಯ ಸುಪರ್ದಿಯೊಳಗೆ ನಡೆದಿದೆ ನಿಮಗೆ ತಾಕತ್ತು ಇದ್ರೆ ಮಂತ್ರಿ ವಜಾ ಮಾಡ್ತೀರಾ ತಾಕತ್ತು ಇದೆಯಾ ಹೇಳಿ ನೀವು ಸರ್ಕಾರಕ್ಕೆ ಕೊಡಲಿಕ್ಕೆ ತಯಾರಾಗಿದ್ದೇನೆ ವಿಧಾನಸಭೆ ಕಲಾಪದಲ್ಲಿ ಇರ್ತೀನಿ ನನ್ನ ಮೇಲೆ ಇಟ್ಟಿದ್ರಲ್ಲ 2006 ಆಪರೇಷನ್ ಸಕ್ಸಸ್ ಆ ರೀತಿ ದಾಖಲೆ ಎಲ್ಲ ಇದು ಅಲ್ಲೆಲ್ಲೋ ಹೈದರಾಬಾದ್ ಅಲ್ಲಿ ಕೂತ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರಲ್ಲ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರೋದಲ್ಲ ಪ್ರಾಮಾಣಿಕ ಅಧಿಕಾರಿಗಳ ಮೇಲೆ ಯಾವ ರೀತಿ ದಬ್ಬಾಳಿಕೆ ನಡೆಯುತ್ತಿದೆ ಆ ದಾಖಲೆ ನಾನು ಇಡೋದು ದಲಿತ ಸಚಿವರೆಲ್ಲರೂ ಸರ್ ಈಗ ಇಂಪಾರ್ಟೆಂಟ್ ಸರ್ ದಲಿತ ಸಚಿವರೆಲ್ಲರೂ ಕೂಡ ಸೇರಿ ಒಂದು ಸಭೆ ಮಾಡಿದ್ದಾರೆ ಸಿಎಂ ಸಿಎಂ ಆಪ್ತರು ವಿವಿಧ ಇಲಾಖೆಗಳಲ್ಲಿ ಮುಟ್ಟುಸ್ತಾರಂತ ವಿಚಾರಗಳಾಗಿರಬಹುದು ಒಬ್ಬರು ಸಚಿವರ ಅಳಿಯ ಒಬ್ಬರು ವರ್ಗಾವಣೆ ದಂಧೆಯಲ್ಲಿ ಸ್ಟಿಂಗ್ ಆಪರೇಷನ್ ಸಿಗಾಕೊಂಡಿದ್ದಾರೆ ಅನ್ನುವಂತದ್ರ ಬಗ್ಗೆ ಚರ್ಚೆ ಮಾಡಿದ್ದೆ ಸರ್ ಇದರ ಬಗ್ಗೆ ನಾನು ಮಾಹಿತಿ ನೋಡಪ್ಪ ನೀವೇ ಹೇಳ್ತಾ ಇದ್ದೀರಿ ದಲಿತ ಸಮಾಜದ ಶಾಸಕರು ಮಂತ್ರಿಗಳು ಆ ಪಕ್ಷದಲ್ಲಿ ಅವರೇ ಮೀಟಿಂಗ್ ಮಾಡ್ತಾವರೆ ಅಂತ ನೀವೇ ಹೇಳ್ತಾ ಇದ್ದೀರಿ ನಿಮಗೆ ಅಷ್ಟೊಂದು ಸ್ಪಷ್ಟವಾದ ಮಾಹಿತಿ ಇದೆ ಮತ್ತೆ ಇನ್ನು ದಾಖಲೆಗಳು ಬೇಕಾ ದಾಖಲೆ ಕೊಟ್ರೆ ಈ ಸರ್ಕಾರ ಎಲ್ಲಿ ಇರ್ತದೋ ಏನೋ ಗೊತ್ತಿಲ್ಲವಲ್ಲ ಇನ್ನು ಸ್ವಲ್ಪ ದಿವಸ ಶೇಮವಾಗಿ ಇರಲಿ ಅಂತ ಬಿಟ್ಟಿದ್ದೀನಿ ತಿದ್ದಕೊಳ್ಳದಿದ್ರೆ ತಿದ್ದಕೊಳ್ಳ್ರಪ್ಪ ಅಂತ ಹೇಳ್ತಾ ಇದ್ದೆ ಹೋಗಿ ಸಿದ್ದರಾಮಯ್ಯ 5 ವರ್ಷ ಇರಕ್ಕೆ ಸಚಿವ ಸಿಎಂ ಆಗಿ ಇರಕ್ಕೆ ಬಿಡ್ತಾರಾ ಸರ್ ಇವತ್ತು ಯಾರು ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಅಂತಾರಪ್ಪ ಇನ್ನೊಬ್ಬರು ಇನ್ಯಾರು ಮುಖ್ಯಮಂತ್ರಿ ಅಂತಾರೆ ಅವರೇ ಬಿಡ್ತಾರಾ 5 ವರ್ಷ ಇರೋದಕ್ಕೆ ಇನ್ನ ಶಿವಕುಮಾರ್ ಪಪ್ಪ ಅವರು ಟವಲ್ ಹಾಸ್ಕೊಂಡು ಕೂತವರೆ ಅವರು 5 ವರ್ಷ ಇರ್ತಾರೋ ಇಲ್ಲವೋ ಅಂತ ನಾನು ಎಲ್ಲಿ ಹೇಳಲಿ ಅದು ಕಾಂಗ್ರೆಸ್ ಪಕ್ಷದ ತೀರ್ಮಾನಗಳು ನನಗೆ ಸಂಬಂಧ ಇಲ್ಲ